ದೇವೇಗೌಡರ ಮೇಲೆ, ಕುಟುಂಬದ ಮೇಲೆ ಇಲ್ಲಿವರೆಗೆ ಎಲ್ಲ ತನಿಖೆ ನಡೆದೈತೆ. ಮಂಜುವರು ಪಾಪ ಮಾಡ್ಕೊಂಡು ನಾನು ಅದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರವ್ರ ವ್ಯವಹಾರ ಇದ್ದರೆ ಈಗ ಜಮೀನು ಈಗ ಎರಡು ಸಲ ಏನೋ ನಾವು ಸರ್ಕಾರಿ ಜಮೀನು ಇದ್ದರೆ ಮುಟ್ಟುಗೋಲ ಕೇಳಿದ್ದೀವಿ. ಈಗ ಯಡಿಯೂರಪ್ಪನವ್ರಿಗೆ ಸರ್ವೆ ಇದಾಯಿತು, ಸಿ ಓ ಡಿ ಆಯಿತು, ಲೋಕಾಯುಕ್ತ ಆಯಿತು, ಯಾರು ಬೇಡ ಅಂತ ಯಾರು ಇಟ್ಕೊಂಡಿದ್ದೀನಿ ಸ್ವಾಮಿ. ಈಗ ಅದು ನೋಡಿ ಸರ್, ಹಾಂ ಅದು ಯಾವ್ದಾದ್ರು ಮಾಡ್ಕೊಂಡಿದ್ರೆ ಮುಟ್ಟುಗೋಲ ಹಾಕಿಡೋ ಕೇಳಿ ಸ್ವಾಮಿ. ನಾವೇನು ಬೇಡ ಅಂದಲ್ಲ ಸ್ವಾಮಿ, ನಾವೇನಾದ್ರು ಯಾವ್ದಾದ್ರು ಇವೆ ವಿತೌಟ್ ಸರ್ಕಾರಿ ಆಸ್ತಿ ಯಾವ್ದಾದ್ರು ಇವೆ ಕಾನೂನು ಇಲ್ಲದೆ ಮಾಡ್ಕೊಂಡಿದ್ರೆ ಅದು ಫಸ್ಟ್ ಇವತ್ತೇ ಮುಟ್ಟುಗೋಲ ಹಾಕಿಡೋ ಕೇಳಿ ನೀರು ಸ್ವಾಮಿ. ನೋಡಿ ನಾನು ಅದೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಸರ್. ಇರೋ ವಸ್ತಿನ ದೇವ್ರು ಕೊಟ್ಟಿರೋವಂಥ ಅಧಿಕಾರನ ನಮ್ಮ ಕೈಲಿ ಏನೈತೆ ಉಪಯೋಗ ಮಾಡಬೇಕು. ಉದಯ ಸ್ವಾಮಿ ಆ ಕೆಲಸ ಮಾಡ್ತೀವಿ. ಕೆಲವು ಬೀಳಿಸ್ತೀವಿ ಅಂದ್ರೆ ನಾನೇನು ಮಾಡೋಕೆ ಹಿಡ್ಕೊಳಕ್ಕಾಯ್ತದ? ನಾನು ಹೇಳೋದು ಏನು ಸ್ವಾಮಿ, ನೋಡಿ ಸ್ವಾಮಿ ಒಂದು ನಿಮಿಷ ಹೇಳ್ತೀನಿ. ಒಬ್ಬ ಪಾಪ ಯಡಿಯೂರಪ್ಪನವರಿಗೆ ಪಾಪ ನಮ್ಮದೇನಿಲ್ಲ, ಆ ಬಿ ಜೆ ಪಿ ಪಾರ್ಟಿಗಳಿಗೆ ಅವರೇ ಬಂದು ಮುಖಂಡರುಗಳು ನನ್ನ ಹತ್ರ ಟಾಪ್ ಲೆವೆಲ್ ಮುಖಂಡರು ಹೇಳ್ತಾರೆ. ಅದು ಹೇಳಕ್ಕೆ ಹೋದ್ರೆ ಏನಾಗುತ್ತೆ ಇಲ್ಲಿ ಸರ್ ಅವರ ಮುಖಂಡ್ರೆ ರೇ ತಡೀರಿ, ಅವ್ರ ಮುಖಂಡ್ರೆ ಹೇಳ್ತಾರೆ ನನ್ನ ಹತ್ರ ಸರ್ಕಾರ ಬೀಳಿಸಿದ್ರು ಯಡಿಯೂರಪ್ಪನವ್ರು ಯಾವುದೇ ಕಾರಣದಿಂದ ಮುಖ್ಯಮಂತ್ರಿ ಮಾಡಲ್ಲ. ನೆಕ್ಸ್ಟು ಈ ರಾಜ್ಯದಲ್ಲಿ ರಾಜ್ಯಪಾಲರು ಇದಾಗ್ತಾರೆ, ಆಮೇಲೆ ಬೇರೆ ರಾಜ್ಯದ ಜೊತೆಗೆ ಎಲೆಕ್ಷನ್ ನಡೆಸ್ತಾರೆ ಸ್ವಾಮಿ, ಅದಕ್ಕೆ ಯಾರೂ ಹೋಗಲ್ಲ ಇಲ್ಲಿ ಅಂತ ಅವ್ರ ಪಾರ್ಟಿನೇ ಬಂದು ಹೇಳ್ತಾರೆ. ನಮಗೆ ನಾನೇನು ಹೇಳೋಕ್ಕೆ ಹೋಗ್ತಾ ಇಲ್ಲ, ಅವ್ರು ಹೇಳಿ ಆ ಟೈಮ್ ಬಂದಾಗ ಬೇಕಾದ್ರೆ ಅವ್ರ ಹೆಸರನ್ನು ಹೇಳ್ತೀನಿ. ಈಗ ಹೇಳೋಕ್ಕೆ ನಮಗೇನ್ರಿ, ಇರೋ ವರ್ತಿನ ಜನ ದೇವರು ಆಶೀರ್ವಾದ ಕೊಟ್ಟವ್ರೆ, ಜನ ಕೊಟ್ಟವ್ರೆ ಮಾಡೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಬೇಡ ಅಂದರೆ ನಮಗೇನು 10 ವರ್ಷ ವಿರೋಧ ಪಕ್ಷದಲ್ಲಿ ಕೂತಿಲ್ವಾ? ಏನು ಕುಮಾರಸ್ವಾಮಿ ಏನು ಅದ್ದೆ ಇಟ್ಕೊಂಡು ಕೂತವನ ರೇವಣ್ಣ ಏನು ದೇವೇಗೌಡರು ಇಂಥವೆಲ್ಲ ಅನುಭವ ರೀ. ಅವತ್ತು ವಾಜಪೇಯಿ ಬರ್ಕೊಟ್ರು, ದೇವೇಗೌಡರು ಪ್ರಧಾನಮಂತ್ರಿ ಭಾಷಣ ಮಾಡ್ತಾಯಿದ್ದ ಇಳಿಯೋ ಟೈಮಲ್ಲಿ ವಾಜಪೇಯಿ ರೈಟಿಂಗಲ್ಲಿ ಕೊಟ್ಟರು, ದೇವೇಗೌಡರು ನಾವು ಸಪೋರ್ಟ್ ಮಾಡ್ತೀವಿ. ಆ ಪ್ರೈಮ್ ಮಿನಿಸ್ಟರ್ ಚೇರ್ನ ಎಷ್ಟು ಬಂದವರು ದೇವೇಗೌಡರು, ಇವಕ್ಕೆಲ್ಲ ಹೆದರಿಕೆತೀವೇನು ಅಂತೀವೇನ್ರಿ? ನಡೀರಿ ಅವ್ರು ಜಾಗ ತಲೆ ಕೇಳಿಸಿ. ಆ ಪ್ರೈಮ್ ಮಿನಿಸ್ಟರ್ ಹುದ್ದೆನೆ ದೇವೇಗೌಡರು ನಾನು ಆ ಥರ ನೀತಿಗೆಟ್ ರಾಜಕೀಯ ಮಾಡಲ್ಲ ಅಂತ ಹೇಳಿ ಅವತ್ತು ಹೇಳಿ ಬಂದವರು. ಇದಕ್ಕೆಲ್ಲ ನಾವು ಹೆದರಿಕೊಂಡು ಓಡೋಯ್ತೀವೋ ನಡೀರಿ ತಲೆ ಹಾಕಿಡ್ಸೈತಿರಿ. ಏನೂ ಆಗಲ್ಲ, ಭವಿಷ್ಯ ಬೇಕಾದ್ರೆ ಇವತ್ತು ಹೇಳ್ತೀನಿ, ಆದರೂ ಏನೂ ಆಗಲ್ಲ. ಯಾರಿಗೂ ಅಧಿಕಾರ ಬಿ ಜೆ ಪಿಯವ್ರ ಕೈ ಸಿಕ್ಕಲ್ಲ, ಅವ್ರು ಬರೆದಿಟ್ಕೊಂಬಿಡಿ. ಆದರೂ ಅಂತ ಏನಾದ್ರು ಅವ್ರ ಪಾರ್ಟಿನೇ ಹೇಳ್ತಾರೆ. ಯಾಕೆ ಸರ್ಕಾರ ಯಾಕೆ ಬೀಳ್ತದ್ರಿ? ಸರ್ಕಾರ ಬೀಳಕ್ಕಿಲ್ಲ, ಯಾವುದಕ್ಕೆ ಬೀಳಕ್ಕಿಲ್ಲ, ಆರಾಮಾಗಿರಿ. ನೀವು ಪತ್ರಿಕೆಯರು ಏನು ತಲೆ ಕೆಡಿಸ್ಕೋಬೇಡಿ. ಈಗ ಹಾಗಲ್ಲ ನಮಗೆ ನೋಡಿ ಸ್ವಾಮಿ, ನಮ್ಗೆ ಆ ಪಿನ್ನು ಪನ್ನು ಗೊತ್ತಿಲ್ಲ. ನಮ್ಮ ಹತ್ರ ಇರೋದು ಪೆನ್ನು, ಪಿರಿಯೋಡಿ ಕೆಲಸ ಮಾಡೋ ಪೆನ್ ಐತೆ ನಮ್ಮ ಹತ್ರ. ಆ ಪೆನ್ಗಳೆಲ್ಲ ನಮ್ಮ ತಕ್ಕ ಯಾರು ಬರೋಕ್ಕಿಲ್ಲ ಸರ್. ಯಾರು ರೇ ಸಿದ್ದರಾಮಣ್ಣವರು ನಮ್ಮ ಅವರ ಬೇರೆ ವೈಯಕ್ತಿಕ, ಅದಕ್ಕೂ ಇದಕ್ಕೂ ಯಾಕೆ ಸಂಬಂಧ ಏನು? ನಾವೇನು ಹಂಗಾರೆ ಏನು ಸಿದ್ದರಾಮಯ್ಯ ನಾವು ಹೊಡೆದಾಡ್ತೀವಿ ಅಂತ ತಿಳ್ಕೊಂಡ್ರೆ ನಿಮ್ಮ ಇದು ಅಷ್ಟೇ. ನಾವು ಚೆನ್ನಾಗೇ ಇದ್ದೀವಲ್ರಿ. ಈಗ ಬಂದವರೇ ಬಂದಮೇಲೆ ವಿಚಾರಿಸ್ತೀನಿ, ಸುಮ್ಮನೆ ನೀವು ಯಾಕೆ ಹುಡುಗ ಮಾಡ್ತೀರಿ? ಬೇಕಾದಂತೆ ನೀವು ಬಂದು ನಿಮ್ಮನ್ನು ಜೊತೆ ಕರ್ಕೊಂಡು ಮಾತಾಡೋಣ. ನೀವು ಬಂದು ನಿಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗಿ ಅದೇನು ಬೇಕೋ ಹೇಳೋಣ ಬನ್ನಿ. ನಿಮ್ದು ಯಾವುದಾದ್ರು ಅವಾಲಿದ್ದರೆ ಬೇಕಾದ್ರೆ ಹೇಳೋಣ.